ಸ್ಪೆಷಲ್ ಮಾಡಿಫಿಕೇಶನ್ ಮಾಡಿವಿ ಪ್ರೋಮನ್ ಬಂಪರ್ಸ್ ಅಂತ ಹೇಳಿ ಸುಮಾರು ಒಂದು ತಿಂಗಳ ಈ ಬಂಪರ್ ಲಾಂಚ್ ಆಗಿ ಹೈಪರ್ ಲಿಂಕ್ ಹೆಡ್ಲೈಟ್ ಹಾಕಿವಿಲ್ ಮ್ಯಾಟ್ರಿಕ್ಸ್ ಟೈಪ್ ಬರುತ್ತೆ ಪ್ರೋಮ್ಯಾನ್ ವೀಲ್ ಸ್ಪೇಸರ್ಸ್ ಹಾಕಿವಿ ವೆಹಿಕಲ್ ಗೆ ಕಂಪ್ಲೀಟ್ ನಾಪಾ ಲೆದರ್ ಓಯಿ ಫಿಟ್ಮೆಂಟ್ ಸೀಟ್ ಕವರ್ಸ್ ಹಾಕಿವಿ ಪ್ರೋಮ್ಯಾನ್ ಗ್ರಾಪ್ ಹ್ಯಾಂಡಲ್ ಹಾಕಿವಿ ವಿತ್ ನೋಡ್ತಾ ಇರ್ಬೋದು ಬಾಟಲ್ ಓಪನರ್ ಕೂಡ ಇದೆ ಸ್ಟಿಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಇತ್ತೀಚೆಗಂತೂ ತಾರ್ ಅಂತ ಹೇಳಿದ್ರೆ ಸಾಕಷ್ಟು ಟ್ರೆಂಡಿಂಗ್ ಆಗಿದೆ ಸಾಕಷ್ಟು ಸೇಲ್ಸ್ ಆಗ್ತಾ ಇದೆ ಸೊ ತಾರ್ ತೊಗೊಂಡವರು ಯಾರು ಕೂಡ ಗಾಡಿ ಹಾಗೆ ಇಟ್ಕೊಂಡಿರೋಲ್ಲ ಸ್ಟಾಕ್ ಕಂಡೀಷನಲ್ಲಿ ಖಂಡಿತ ಎಲ್ಲರೂ ಕೂಡ ಮಾಡಿಫಿಕೇಷನ್ ಮಾಡಿಸ್ತಾರೆ ಸುಮಾರು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವೆಹಿಕಲ್ಸ್ ತೊಗೊಂಡವರೆಲ್ಲ ಮಾಡಿಫಿಕೇಷನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಮ್ಮದೇ ಆಗಿರುವಂಥ ಒಂದು ಟ್ಯಾಗ್ ನೈಂಟಿ ನೈನ್ ಕಾರ್ ಆ್ಯಕ್ಸರಿ ಶಾಪ್ ಇದೆ ಸುಮಾರು ಮೂರು ತಿಂಗಳಲ್ಲಿ ಒಂದು ಇನ್ನೂರ ಎಂಬತ್ತು ತಾರ್ ಫುಲ್ ಮಾಡಿಫಿಕೇಷನ್ ಮಾಡಿವಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ವೆಹಿಕಲ್ ಒಂದು ಸ್ಪೆಷಲ್ ವೆಹಿಕಲ್ಸ್ ಫುಲ್ ಸ್ಪೆಷಲ್ ಮಾಡಿಫಿಕೇಷನ್ ಮಾಡಿವಿ ಸೊ ರೀಸೆಂಟ್ ಟ್ರೆಂಡಿಂಗ್ ತಾರಲ್ಲಿ ಏನೇನು ಐಟಮ್ಸ್ ಬರುತ್ತೋ ಆ ಐಟಮ್ಸ್ ಮಾಡಿಫಿಕೇಶನ್ ಮಾಡಿ ಅಂತ ಹೇಳ್ಬೋದು ಮೂವರೆ ಲಕ್ಷದಿಂದ ಮೂರು ಲಕ್ಷ ಖರ್ಚಾಗಿದೆ ಫುಲ್ ಕಂಪ್ಲೀಟ್ ಮಾಡಿಫಿಕೇಷನ್ ಮಾಡಿವೆ ಅಂತ ಹೇಳ್ಬೋದು ಸೊ ತುಂಬ ಜನ ತಾರ್ ತೊಗೊತೀರಾ ಅಥವಾ ವಿಡಿಯೋಸ್ ನೋಡ್ತಾ ಇರ್ತೀರ ಎಲ್ಲ ಡೆಲ್ಲಿ ಮುಂಬೈ ಅಲ್ಲೆಲ್ಲ ಸಾಕಷ್ಟು ಮಾಡಿಫಿಕೇಷನ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಅದೇ ರೀತಿ ಮಾಡಿಫಿಕೇಷನ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ ಗೊತ್ತಿರೋದಿಲ್ಲ ಸೊ ನಮ್ಮ ಟ್ಯಾಗ್ ನೈಂಟಿ ನೈನ್ ಕಾರ್ಯಾಕ್ಸರಿ ಶಾಪಲ್ಲಿ ಕಂಪ್ಲೀಟ್ ಎಲ್ಲ ವೆಹಿಕಲ್ಸ್ ಕೂಡ ಮಾಡಿಫಿಕೇಷನ್ ಮಾಡಿರ್ತೀವಿ ಸೊ ಡೆಲ್ಲಿ ಮುಂಬೈಲಿ ಏನು ನೋಡ್ತೀರಾ ಅದೇ ಥರ ಮಾಡಿಫಿಕೇಷನ್ ನಮ್ಮಲ್ಲಿ ಕೂಡ ಮಾಡಿಕೊಡ್ತೀವಿ ಸೊ ಹಾಗೆ ನೋಡ್ತಾ ಇರ್ಬೋದು ಇವತ್ತು ಒಂದು ಥಾರು ಲುಕ್ ಯಾವ ಥರ ಇದೆ ಅಂಥೇಳಿ ಸೊ ವೆಹಿಕಲ್ ಲುಕ್ಕೇ ಚೇಂಜ್ ಆಗಿದೆ ಸೊ ಕಂಪ್ಲೀಟ್ ರಗಡ್ ಲುಕ್ ಆಗಿದೆ ತಾರ್ ಏನೋ ತೊಗೊತೀರಾ ಬಟ್ ಯಾವ ಥರ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತೇಳಿ ಗೊತ್ತಿರೋದಿಲ್ಲ ಸೊ ನಮ್ಮಲ್ಲಿ ಬಂದರೆ ಅಡು ಕೇಳಿದರೆ ನಾವು ಅಡ್ವೈಸ್ ಕೊಡ್ತೀವಿ ಯಾವ ಯಾವ ಥರ ಮಾಡಿಫಿಕೇಷನ್ ಮಾಡ್ಬೋದು ಅಂತೇಳಿ ಸೊ ಅದೇ ರೀತಿ ಇವತ್ತು ಕೂಡ ನಮ್ಮಲ್ಲಿ ಒಬ್ಬರು ಕಸ್ಟಮರ್ ಬಂದಿದ್ದರು ಸರ್ ನನಗೆ ಫುಲ್ ಮಾಡಿಫಿಕೇಷನ್ ಮಾಡಬೇಕು ಏನೇನು ಮಾಡ್ಕೊಡ್ತೀರ ಅಂತೇಳಿ ಒಂದು ದಿವಸ ಬಂದು ಕಂಪ್ಲೀಟಾಗಿ ಕುತ್ಕೊಂಡು ಕೊಟೇಶನ್ ತೊಗೊಂಡು ಒಂದು ಫೈನಲ್ ಪ್ರೈಸಸ್ ಮಾಡಿ ಏನೇನು ಪಾರ್ಟ್ಸ್ ಹಾಕ್ತೀವಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಎದುರುಗಡೆ ತೋರಿಸಿ ಫೈನಲೈಸ್ ಆದಮೇಲೆ ಸೊ ಆಫ್ಟರ್ ತ್ರೀ ಡೇಸ್ ಫುಲ್ ವೆಯಿಕಲ್ ಮಾಡಿಫಿಕೇಷನ್ ಮಾಡಿವಿ ಅಂಥೇಳಿ ಸೊ ಈ ವೆಹಿಕಲಿಗೆ ಏನೇನು ಮಾಡಿಫಿಕೇಷನ್ ಮಾಡೀವಿ ಏನೇನು ಪಾರ್ಟ್ಸ್ ಹಾಕಿದೀವಿ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಸೊ ನೀವು ತಾರ್ ತಗೊಂಡಾಗ ಏನೇನು ಮಾಡಿಫಿಕೇಶನ್ ಮಾಡಿಸ್ಬೋದು ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಮೈನ್ ಆಗಿ ಈ ಥಾರ್ ಲುಕ್ ಕಾಣಿಸೋ ಕಾರಣ ಏನಂತ ಹೇಳಿದರೆ ಮೇಯ್ನ್ ಈ ಬಂಪರ್ಸ್ ಅಂತ ಹೇಳ್ಬೋದು ಸೊ ನಾವು ಯಾವ ಬಂಪರ್ ಫಿಟ್ ಮಾಡಿವಿ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಪ್ರೋಮ್ಯಾನ್ ಬಂಪರ್ಸ್ ಅಂತೇಳಿ ಸುಮಾರು ಒಂದು ತಿಂಗಳಾಯ್ತು ಈ ಬಂಪರ್ ಲಾಂಚಾಗಿ ಸಾಕಷ್ಟು ಡಿಮ್ಯಾಂಡಾಗಿದೆ ಹಾಗೆ ಯಾವುದೇ ಬಂಪರಿಗೆ ಕಾಂಪಿಟೇಷನ್ ಕೊಟ್ಟರು ಇದೇ ಗೆಲ್ಬೋದು ಅಂತ ಹೇಳ್ಬೋದು ಸೊ ನಾರ್ಮಲ್ ಬಂಪರ್ಸಲ್ಲಿ ಏನು ನೋಡಿರ್ತಾರೆ ಬರೀ ಬಂಪರ್ ಕೊಟ್ಟಿರ್ತಾರೆ ಇದರಲ್ಲಿ ಮೇಲ್ಗಡೆ ವಿಂಚ್ ಗಾರ್ಡು ವಿಂಚು ಜೊತೆಗೆ ರೇಡಿಯೇಟರ್ ಗಾರ್ಡ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಸೊ ನಾರ್ಮಲ್ ಬಂಪರ್ಸಲ್ಲಿ ಏನೂ ಕೊಟ್ಟಿರೋದಿಲ್ಲ ಅದೇ ರೀತಿ ಕಂಪ್ಲೀಟ್ ಪ್ಯೂರ್ ಮೆಟಲ್ ಆಫ್ ರೋಡಿಂಗ್ ಬಂಪರ್ಸ್ ಅಂತ ಹೇಳ್ಬೋದು ಸೊ ಶೇಪ್ ಆಗಿರ್ಬೋದು ಲುಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮೆಟಲ್ ಬಂಪರ್ ಅಂತ ಹೇಳ್ಬೋದು ಪ್ಯೂರ್ ಮೆಟಲ್ ಬಂಪರು ಸೊ ಎಡ್ಜಸ್ಸು ಕಟ್ಟಿಂಗ್ಸು ಹಾಗೆ ಪ್ರೊಜೆಕ್ಟ್ರು ಫಾಗಿಂದು ಬ್ರ್ಯಾಕೆಟ್ಸು ಕೆಳಗಡೆ ಗಾರ್ಡ್ ಡಿಸೈನ್ಸು ಹಾಗೆ ನಂಬರ್ ಪ್ಲೇಟ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ಬೋದು ಸೊ ಪ್ರೊಮೆನ್ ಅಂತ ಹೇಳಿದರೆ ತಾರಿಗೊಂದು ಒಳ್ಳೆ ಕ್ಯೂಟ್ನೆಸ್ ಕೊಡುವಂಥ ಐಟಮ್ಸು ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಕೊಡುವಂಥ ಐಟಮ್ಸು ಅದೇ ರೀತಿ ನೆಕ್ಸ್ಟು ಏನು ಚೇಂಜ್ ಮಾಡಿವಿ ಅಂತ ಹೇಳಿದರೆ ಫ್ರಂಟ್ ಗ್ರಿಲ್ ಕಂಪ್ಲೀಟ್ ಕಾರ್ನ್ ಅವ್ರ ರ್ಯಾಂಗ್ಲರ್ ಸ್ಟೈಲ್ ಗ್ರಿಲ್ ಹಾಕಿದ್ದೀವಿ ಎ ಬಿ ಎಸ್ ಪ್ಯೂರ್ ಎ ಬಿ ಎಸ್ ಗ್ರಿಲ್ ಅಂತ ಹೇಳ್ಬೋದು ಸೊ ಅದೇ ರೀತಿ ಹೆಡ್ಲೈಟ್ಸ್ ನೋಡ್ತೀವಿ ಅಂತ ಹೇಳಿದರೆ ಐಪರ್ ಲಿಂಕ್ ಹೆಡ್ಲೈಟ್ ಹಾಕಿವಿ ಇದರಲ್ಲಿ ಡಿ ಆರ್ ಎಲ್ ಕೂಡ ಬರುತ್ತೆ ಟರ್ನ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಕಂಪ್ಲೀಟ್ ನೋಡ್ತಿರ್ಬೋದು ಪ್ರೊಜೆಕ್ಟರ್ ಸೆಟಪ್ ಹೈ ಬೀಮ್ ಲೋ ಬೀಮ್ ಎಲ್ಲ ಬರುತ್ತೆ ಒನ್ ಸಿಕ್ಸ್ಟಿ ವ್ಯಾಟ್ಸ್ ವಿಟ್ ಟ್ವೆಂಟಿ ತೌಸಂಡ್ ಲುಮಿನರ್ಸ್ ಒನ್ ಇಯರ್ ವಿತ್ ವ್ಯಾರಂಟಿ ಬರುತ್ತೆ ಜೊತೆಗೆ ಸೈಡಲ್ಲಿ ನೋಡ್ತಿರ್ಬೋದು ಒಂದು ಟರ್ನಿಂಗ್ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡಿ ಡಿ ಆರ್ ಎಲ್ ವಿತ್ ಮ್ಯಾಟ್ರಿಕ್ಸ್ ಇಂಡಿಕೇಟರ್ ಕೂಡ ಹಾಕಿ ಇವೆ ವೆಹಿಕಲಲ್ಲಿ ಹಾಗೆ ಜೊತೆಗೆ ಕೆಳಗಡೆ ನೋಡ್ತೀವಿ ಅಂತ ಹೇಳಿದರೆ ಫಾಗ್ ಫಾಗ್ಲೈಟ್ ಫಾಗಿ ಏರಿಯಾದಲ್ಲೆಲ್ಲ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದರೆ ಟ್ರೈ ಕಲರ್ ತ್ರೀ ಇಂಚ್ ಪ್ರಾಜೆಕ್ಟ್ರು ಹಾಕಿವಿ ವಿತ್ ಬೀಮ್ ಬರುತ್ತೆ ಮೂರು ಕಲರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಫಾಗಿ ಏರಿಯಾಗೆ ತುಂಬನೇ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದೆಲ್ಲ ಚೇಂಜಸ್ ಮಾಡಿವಿ ಒಂದು ರಗಡ್ ಲುಕ್ ಕಾಣಿಸ್ತಾ ಇದೆ ಸೊ ಸೈಡಲ್ಲಿ ಸಾಕಷ್ಟು ಏನೂ ಚೇಂಜಸ್ ಮಾಡಿರೋದಿಲ್ಲ ಸೊ ಇದೊಂದು ವೀಲರ್ ಕ್ಲಾಡಿಂಗ್ ಒಂದು ಫಿಟ್ಟಿಂಗ್ ಮಾಡಿದ್ದೀವಿ ಜೊತೆಗೆ ಕಸ್ಟಮರ್ ರಿಕ್ವೈರ್ಮೆಂಟಿಂದ ಬಜೆಟ್ ಜಾಸ್ತಿ ಆಯಿತು ಅಂಥೇಳಿ ಸೊ ನಾರ್ಮಲ್ ಡೋರ್ ಇಂಜಸ್ ಹಾಕ್ಯಾರೆ ಸೊ ಡೋರ್ ಇಂಜರ್ಸ್ ತುಂಬ ಜನ ಗೊತ್ತಾಗಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ಸೊ ವೆಹಿಕಲ್ ಇವಾಗ ಎಲ್ಲರೂ ಸಿಗಾಕಂತ ಅಂದಾಗ ವೆಹಿಕಲ್ ಈ ಥರ ಹತ್ಕೊಂಡು ವೆಹಿಕಲ್ ಲೋಡ್ ಕೊಡೋದಕ್ಕೋಸ್ಕರ ಈ ಡೋರ್ ಇಂಜಸ್ ಕೊಟ್ಟಿರ್ತಾರೆ ಇದು ಶೋಗಲ್ಲ ತುಂಬ ಜನ ಈಗಲೇ ಶೋ ಅಂತೇಳಿ ಹಾಕ್ಸ್ಕೊತಾ ಇದ್ದಾರೆ ಅದೇ ರೀತಿ ಸೈಡಲ್ಲಿ ಸಾಕಷ್ಟು ಏನು ಮಾಡಿಫಿಕೇಷನ್ ಮಾಡಿಲ್ಲ ಯಾಕಂತ ಹೇಳಿದರೆ ಥರಲ್ಲಿ ಸೈಡಿಯಲ್ಲಿ ಏನು ಜಾಸ್ತಿ ಮಾಡಿಫಿಕೇಷನ್ ಇರೋದಿಲ್ಲ ಫ್ರಂಟು ಮತ್ತು ರೇರ್ ಇನ್ ಸೈಡಲ್ಲೇ ಸಾಕಷ್ಟು ಮಾಡಿಫಿಕೇಷನ್ ಮತ್ತು ಲುಕ್ ಬರುವುದು ಅಂತ ಹೇಳ್ಬೋದು ಅದೇ ರೀತಿ ರೇರ್ ವ್ಯೂವಲ್ ಕೂಡ ಮಾಡಿಫಿಕೇಷನ್ ಮಾಡಿವಿ ಮೇಯ್ನಾಗಿ ಲುಕ್ ಕಾಣಿಸ್ತಿರೋದೇ ಮೇಲ್ಗಡೆ ನೋಡ್ತಿರಲ್ಲ ಈ ವಿಂಗ್ ಸೊ ಇದಕ್ಕೆ ಜಿ ವ್ಯಾಗನ್ ಲೈಟ್ಸ್ ಅಂತಾರೆ ಅಥವಾ ನಿಮಗೆ ಥಾರ್ ಟಾಪ್ ರೇರ್ ಲೈಟ್ಸ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಸಾಕಷ್ಟು ವೆರೈಟಿ ಬರುತ್ತೆ ಸೊ ನೋಡ್ತಿರ್ಬೋದು ಇವಾಗ ಇಂಡಿಕೇಟರ್ಸ್ ಇದೆ ಸೊ ಇದು ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ಸೊ ಇವಾಗ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಮ್ಯಾಟ್ರಿಕ್ಸ್ ಟೈಪ್ ಬರುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಲುಕ್ಕಾಗಿ ಅಲ್ವಾ ರಾತ್ರಿ ಹೊತ್ತಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದ್ರ ಜೊತೆ ಇಂಡಿಕೇಟರ್ಸು ಬರುತ್ತೆ ರಿವರ್ಸ್ ಲೈಟ್ ಹಾಕಿದರೆ ರಿವರ್ಸ್ ಲೈಟ್ ಕೂಡ ಬರುತ್ತೆ ಒಂದು ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು ಅದೇ ರೀತಿ ಕಸ್ಟಮರ್ ಸರ್ ನನಗೆ ಟೈಲೈಟ್ ಇದೇ ಚೆನ್ನಾಗಿದೆ ಏನು ಅಪ್ಗ್ರೇಡೇಷನ್ ಬೇಡ ಅಂತ ಹೇಳಿದಕ್ಕೆ ಸ್ಟಾಕ್ ಟೈಲೈಟ್ ಹಾಗೆ ಬಿಟ್ಟಿದ್ದೀವಿ ಕೆಳಗಡೆ ನೋಡ್ತಾ ಇರ್ಬೋದು ಇನ್ಫಿನಿಟಿ ರಿಫ್ಲೆಕ್ಟರ್ ಲೈಟ್ ಹಾಕಿದ್ದೀವಿ ಇದು ಕೂಡ ಮ್ಯಾಟ್ರಿಕ್ಸ್ ಟೈಪ್ ಅಂತಲೇ ಹೇಳ್ಬೋದು ಸೊ ಇದು ಕೂಡ ವ್ಯಾರಂಟಿ ಕೊಟ್ಟಿದ್ದೀವಿ ಸೊ ಹೊರ್ಗಡೆ ಇಷ್ಟೊಂದು ಮಾಡಿಫಿಕೇಷನ್ ಮಾಡಿವಿ ಇನ್ನೊಂದು ಹಿಡನ್ ಪಾರ್ಟು ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ನೋಡಿದರೂ ಗೊತ್ತಾಗೋದಿಲ್ಲ ವೆಹಿಕಲ್ಲು ಓಡಿಸ್ಬೇಕಾದ್ರೆ ಮಹೀಂದ್ರ ತಾರ ಎಲ್ಲರಿಗೂ ಗೊತ್ತು ವೆಹಿಕಲ್ ತೇಲಾಡುತ್ತೆ ಅಂಥೇಳಿ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ಪ್ರೋಮ್ಯಾನ್ ಸ್ಪೇಸರ್ಸ್ ಅಂತೇಳಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ರೋಮ್ಯಾನ್ ವೀಲ್ ಸ್ಪೇಸರ್ಸ್ ಹಾಕಿ ವೆಯಿಕಲ್ಗೆ ಸೊ ಟೈರ್ ಕೂಡ ನೋಡ್ತಾ ಇರ್ಬೋದು ಸೊ ಟೈರ್ ಕೂಡ ಹೊರಗಡೆ ಬಂದಿದೆ ಒಂದು ರಗಡ್ ಲುಕ್ ಬರ್ತಾ ಇದೆ ಜೊತೆಗೆ ವೆಹಿಕಲ್ ತೇಲಾಡೋದಿಲ್ಲ ವೆಹಿಕಲ್ ತುಂಬ ಜನ ಹಂಡ್ರೆಡ್ ಮೇಲೆ ಹೋದ ತಕ್ಷಣ ತೇಲಾಡುತ್ತೆ ಅಂತಾರೆ ಮೈನ್ ಸೊಲ್ಯೂಷನ್ ಪ್ರೊಮ್ಯಾನ್ಸ್ ಸ್ಪೇಸರ್ಸ್ ಹಾಕಿದರೆ ನಿಮಗೆ ತುಂಬಾ ಕಡಿಮೆ ಆಗುತ್ತೆ ಹಾಗೆ ಇಂಟೀರಿಯರಲ್ಲಿ ಏನೇನು ಮಾಡಿದ್ದೀವಿ ತೋರಿಸ್ಕೊಡ್ತೀವಿ ಬನ್ನಿ ಹಾಗೆ ಮೇಯ್ನಾಗಿ ಇಂಟೀರಿಯರಲ್ಲಿ ಕಸ್ಟಮರ್ ಕೇಳುವುದೇ ಸೀಟ್ ಕವರು ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ನಾಪಲ್ಲಿ ಲೆದರ್ ಓಯಿ ಫಿಟ್ಮೆಂಟ್ ಸೀಟ್ ಕವರ್ಸ್ ಹಾಕಿವಿ ಸ್ಟಿಚಸ್ ಆಗಿರ್ಬೋದು ಅಥವಾ ಸೈಡ್ ಬೀಡಿಂಗ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಓಯ್ ಫಿಟ್ಮೆಂಟ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಫಿಟ್ಟ ಫಿಟ್ಟ ಇದೆ ಅಂಥೇಳಿ ಸೊ ಕಂಪ್ಲೀಟ್ ನಾಪಾ ಲೆದರ್ ಕಂಪ್ಲೀಟ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಚಿಂಗ್ ಹಾಕಿವಿ ಜೊತೆಗೆ ನೋಡ್ತಾ ಇರ್ಬೋದು ಕೆಳಗಡೆ ಜಿ ಎಫ್ ಎಕ್ಸ್ ಮ್ಯಾಟ್ಸ್ ಕೂಡ ಹಾಕೀವಿ ತಾರಿಗೆ ಯಾರು ಸೆವೆಂಟಿ ಮ್ಯಾಟ್ಸ್ ದಯವಿಟ್ಟು ಹಾಕ್ಸೋಕೆ ಹೋಗ್ಬೇಡಿ ಐರಿ ರಿಕಮೆಂಡೆಡ್ ಜಿ ಎಫ್ ಎಕ್ಸ್ ಮ್ಯಾಟ್ಸ್ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಲೈಫ್ ಲಾಂಗ್ ಮ್ಯಾಟ್ಸು ನಿಮಗೇನು ಆಗೋದಿಲ್ಲ ಮ್ಯಾಟ್ಸ್ ಹಾಕಿದರೆ ಜಾರೋದಿಲ್ಲ ಸ್ಮೆಲ್ಲೂ ಬರೋಲ್ಲ ಸೊ ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಅಥವಾ ಫ್ಯಾಮಿಲಿ ಅಗ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಹೈಯೆಸ್ಟ್ ರಿಕಮೆಂಡ್ ಜಿ ಎಫ್ ಎಕ್ಸ್ ಮ್ಯಾಟ್ಸು ಅದೇ ರೀತಿ ಮೇಯ್ನಾಗಿ ನೋಡ್ತಾ ಇರ್ಬೋದು ಗ್ರ್ಯಾಬ್ ಹ್ಯಾಂಡಲ್ ತಾರಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇರೋದಿಲ್ಲ ಹತ್ತೋದಕ್ಕೆ ಸ್ಟೇರಿಂಗ್ ಇಟ್ಕೊಂಡು ಹತ್ತಬೇಕು ಅಥವಾ ಏಜ್ ಅವರಿಗೆ ಹತ್ತಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರೋ ಮ್ಯಾನ್ ಗ್ರ್ಯಾಬ್ ಹ್ಯಾಂಡಲ್ ಹಾಕೀವಿ ವಿತ್ ನೋಡ್ತಾ ಇರ್ಬೋದು ಬಾಟಲ್ ಓಪನರ್ ಕೂಡ ಇದೆ ಸೊ ಎರಡು ಥರ ಯೂಸ್ ಮಾಡ್ಬೋದು ಇಲ್ಲಿ ಕೂಡ ಒಳಗಡೆ ಕೂತಾಗ ಕೂಡ ಈ ಥರ ಯೂಸ್ ಮಾಡ್ಬೋದು ಜೊತೆಗೆ ಹತ್ಬೇಕಾರೆ ಕೂಡ ಅಷ್ಟೇ ಈ ಥರ ಇಟ್ಕೊಂಡು ಹತ್ಬೋದು ಸೊ ನಾರ್ಮಲ್ ಆಗಿ ಕೆಲವೊಬ್ಬರು ಗ್ರ್ಯಾಬ್ ಹ್ಯಾಂಡಲ್ ಹಾಕ್ತಾ ಇದ್ದಾರೆ ಇಲ್ಲಿಗೆ ಫಿಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಹೋಲ್ ಆಗುತ್ತೆ ದಯವಿಟ್ಟು ಯಾರಾದರೂ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಬಜೆಟ್ ಕಡಿಮೆ ಇದೆ ಅಂತ ಹಾಕ್ಸೋಕೆ ಹೋದರೆ ದಯವಿಟ್ಟು ಹಾಕ್ಸ್ಬೇಡಿ ಸೊ ಒಂದು ಎರಡು ಮೂರು ಸಾವಿರ ಖರ್ಚಾದರೂ ಪರವಾಗಿಲ್ಲ ಇಲ್ಲಿಗೆ ಹಾಕ್ಸಿ ಯಾಕಂತ ಹೇಳಿದರೆ ಬಾಡಿಗೆ ಹೋಲಾದರೆ ರಸ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ ಏರ್ ಗ್ಯಾಪ್ಸ್ ಎಲ್ಲ ಬರುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದರೆ ಯಾರು ಕೂಡ ದಯವಿಟ್ಟು ಐಲಿ ರೆಕಮೆಂಡೆಡ್ ಊಫಾ ಲೈಟ್ಸ್ ಆಗಿರ್ಬೋದು ಅಥವಾ ಟಾಪ್ ಲೈಟ್ಸ್ ಅಂತೂ ನಿಜವಾಗ್ಲೂ ಹಾಕ್ಸ್ಬೇಡಿ ಯಾಕಂತ ಹೇಳಿದರೆ ಓಲ್ ಮಾಡಬೇಕು ಇಲ್ಲ ಅಂಥೇಳಿದರೆ ಅದಕ್ಕೆ ಡಬಲ್ ಗಮ್ ಟೇಪ್ ಹಾಕಬೇಕು ಇಲ್ಲಾಂದರೆ ವೈರಿಂಗ್ ಕೂಡ ಕಾಣಿಸುತ್ತೆ ಹಾಗೆ ಇಂಟೀರಿಯರಲ್ಲಿ ನೋಡ್ತಿರ್ಬೋದು ಒಂದು ಪ್ಯೂರ್ ಲೆದರ್ ಸ್ಟೇರಿಂಗ್ ಕೂಡ ವ್ಯಾಪ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಆಗಿರಲಿ ಅಥವಾ ಲುಕ್ ವೈಸ್ ಆಗಿರಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಥೀಮಲ್ಲೇ ಮಾಡಿದ್ದೀವಿ ಸೊ ಸ್ಟಿಚಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಜೊತೆಗೆ ಮೇಯ್ನಾಗಿ ವೆಹಿಕಲಲ್ಲಿ ಆಂಬ್ರೆಷ್ಟೇ ಇರೋದಿಲ್ಲ ಸೊ ಆಂಬ್ರೆಸ್ಟ್ ಕೂಡ ಹಾಕಿದ್ದೀವಿ ಡ್ರೈವಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಂಫರ್ಟ್ ಇರುತ್ತೆ ಸೊ ವೆಹಿಕಲಲ್ಲಿ ಆಂಬ್ರೆಸ್ಟ್ ಅಂದರೆ ಕೈ ತುಂಬಾ ನೋವು ಬರುತ್ತೆ ಅದೇ ರೀತಿ ರೇರಲ್ ಕೂಡ ನೋಡ್ತಿರ್ಬೋದು ರೇರಲ್ ಕೂಡ ಆಂಬ್ರೆಸ್ಟ್ ಫಿಟ್ ಮಾಡಿದ್ದೀವಿ ವಿತ್ ಕಾರ್ಬನ್ ಫೈಬರ್ ಕಪ್ ಹೋಲ್ಡರ್ಸ್ ಇದೆ ಸೊ ಸೆಂಟ್ರಲ್ ಕುಶನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಎಲ್ಲ ಏನೇನು ಐಟಮ್ಸ್ ಹಾಕಿ ಎಲ್ಲ ವೈ ಐಟಮ್ಸ್ ಕೂಡ ಹೈ ಕ್ವಾಲಿಟಿ ಮತ್ತು ವ್ಯಾರಂಟಿ ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ನೋಡ್ತಾ ಇರ್ಬೋದು ಇಲ್ಲಿ ಪೊಲೀಸ್ ಲೈಟ್ ಫೆಡ್ರಲ್ ಲೈಟ್ ಫಿಟ್ ಮಾಡಿದ್ದೀವಿ ಸೊ ಕಸ್ಟಮರ್ ರಿಕ್ವೈರ್ಮೆಂಟಿಗೋಸ್ಕರ ಸೊ ಇಷ್ಟೊಂದೆಲ್ಲ ಮಾಡಿಫಿಕೇಷನ್ ಮಾಡಿದ್ದೀವಿ ಸೊ ಇನ್ನು ಸಾಕಷ್ಟು ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಬೋದು ಕಸ್ಟಮರ್ ಬಜೆಟ್ ತಕ್ಕಂತೆ ನಾವು ಮಾಡಿಫಿಕೇಷನ್ ಮಾಡೀವಿ ಇನ್ನೂ ಏನೇನು ಮಾಡ್ಬೋದು ಅಂತ ಹೇಳಿದರೆ ಎ ವೆಂಟ್ಸ್ ಹಾಕ್ಬೋದು ಆ್ಯಂಬಿಯೆಂಟ್ ಲೈಟ್ ಹಾಕ್ಬೋದು ಸ್ಪೀಕರ್ ಗ್ರಿಲ್ ಹಾಕ್ಬೋದು ಸೊ ಇಂಟೀರಿಯರ್ ಕಂಪ್ಲೀಟ್ ಥೀಮ್ ಚೇಂಜ್ ಮಾಡ್ಬೋದು ಟೈ ಲೈಟ್ ಹಾಕ್ಬೋದು ಇದರ ಸಾಕಷ್ಟು ಮಾಡಿಫಿಕೇಷನ್ ಮಾಡ್ಬೋದು ಹಾಗೆ ಕಸ್ಟಮರ್ಸ್ ಸರ್ ನನಗೆ ಮ್ಯೂಸಿಕ್ ಅಂದರೆ ತುಂಬ ಹುಚ್ಚು ನನಗೆ ಒಳ್ಳೆ ಒಂದು ಆಡಿಯೋ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಕೊಡಿ ಈ ತಾರಿಗಂತೂ ನಿಜವಾಗ್ಲೂ ಫಿಟ್ ಆಗೋದಿಲ್ಲ ಒಳ್ಳೆ ಅದೇ ಥರ ಫಿಟ್ ಆಗುವಂಥದ್ದೊಂದು ಸ್ಪೀಕರ್ಸ್ ಆ್ಯಂಪ್ ಎಲ್ಲ ಫಿಟ್ ಮಾಡಿಕೊಡಿ ಅಂತ ಹೇಳಿದರು ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗೆ ಒಂದು ಊಫರ್ ಬಾಕ್ಸ್ ಸ್ಪೆಷಲ್ಲಾಗಿ ಮಾಡಿಸಿ ಜೊತೆಗೆ ಪೈನೀರ್ ಟೂ ಊಫರ್ಸ್ ಜೊತೆಗೆ ಡಬಲ್ ಕಾಯಿಲ್ ಊಫರ್ ಹಾಕಿರೋದು ಚಾಂಪಿಯನ್ ಸೀರೀಸು ಸೊ ಸಕ್ಕಳತ್ತ ಎಫೆಕ್ಟ್ ಬರುತ್ತೆ ಅಂತ ಹೇಳ್ಬೋದು ಡೋರೆಲ್ಲ ಅಲ್ಲೇ ವೈಬ್ರೇಟ್ ಆಗಿದೆ ಕಂಪ್ಲೀಟ್ ಡ್ಯಾಂಪಿಂಗ್ ಮಾಡಿವಿ ಜೊತೆಗೆ ಮೋನೋ ಹಾಕಿವಿ ಪೈನೀರ್ ಮೋನೋ ಆ್ಯಂಪ್ ಹಾಕಿದ್ದೀವಿ ಸೊ ತುಂಬ ಜನ ಆಡಿಯೋ ಅಪ್ಗ್ರೇಡ್ ಕೂಡ ಕೇಳ್ತಿರ್ತೀವಿ ಆಡಿಯೋ ಅಪ್ಗ್ರೇಡ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ಸೊ ಇಷ್ಟೊಂದೆಲ್ಲ ಮಾಡಿಫಿಕೇಷನ್ ಮಾಡಿದ್ದೀವಿ ಸೊ ನಿಮಗೂ ಕೂಡ ಈ ಥರ ವೆಹಿಕಲ್ ಮಾಡಿಫಿಕೇಷನ್ ಮಾಡಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ಟ್ಯಾಗ್ ನೈಂಟಿ ನೈನ್ ಹೇಳಿ ಅಡ್ರೆಸ್ಸು ಉಳ್ಳಲ್ ಆರ್ ಟಿ ಒ ಆಫೀಸ್ ಆಪೋಸಿಟೇ ಇದೆ ಸೊ ಕೆಳಗಡೆ ಮೇಲ್ಗಡೆ ಡಿಸ್ಪ್ಲೇಲಿ ಕೂಡ ನಂಬರ್ ಬರ್ತಾನೆ ಇರುತ್ತೆ ಅಡ್ರೆಸ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು ಅಥವಾ ಏನೇ ತಾರ್ ಕೊಟೇಷನ್ ಹಾಕ್ಸ್ಬೇಕು ತಾರ್ ಬಗ್ಗೆ ಏನಾದ್ರು ಫಿಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದರೆ ಡೈರೆಕ್ಟ್ ಕಾಲ್ ಮಾಡಿದರೆ ನಾವು ನಿಮಗೆ ಕೂಡ ರೆಫರ್ ಮಾಡ್ತೀವಿ ನಿಮ್ಮ ಬಜೆಟ್ ವೈಸ್ ಕೂಡ ಹೋಗ್ತೀವಿ ಸೊ ಡೈಲಿ ಎರಡರಿಂದ ಮೂರು ತಾರ್ ಮಾಡಿ 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 ಫುಲ್ ಅಭ್ಯಾಸ ಆಗಿ ಪ್ರೋ ಆಗಿ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಪ್ರೋ ಮ್ಯಾನ್ ಬಂಪರ್ಸ್ ಕೇಳ್ತಾನೆ ಇರ್ತೀರ ಸೊ ನಾರ್ಮಲ್ ಬಂಪರ್ಸ್ ಬಂದ್ಬಿಟ್ಟು ಒಂದು ತರ್ಟಿ ತೌಸಂಡ್ ರುಪೀಸಿಗೆ ಸಿಗುತ್ತೆ ಬರೀ ಜಸ್ಟ್ ಬಂಪರ್ ಸಿಗುತ್ತೆ ಸೊ ಇದೆಲ್ಲ ಬಂಪರ್ಸ್ ಬಂದ್ಬಿಟ್ಟು ಫುಲ್ ಕಿಟ್ಟೇ ಬರುತ್ತೆ ಸೊ ಪ್ರೈಸ್ ಯಾಕೆ ಜಾಸ್ತಿ ಆಯ್ತು ಅಂತ ದಯವಿಟ್ಟು ಕೇಳಬೇಡಿ ಯಾಕಂತ ಹೇಳಿದ್ರೆ ಇದು ಕೂಡ ಆ್ಯಡ್ ಮಾಡ್ತಾರೆ ಕೆಳಗಡೆ ರೇಡಿಯೇಟರ್ ಗಾರ್ಡ್ ಕೂಡ ಬರುತ್ತೆ ನಾರ್ಮಲ್ ಬಂಪರಲ್ಲಿ ಬರೀ ಈ ಬಂಪರ್ಸ್ ಮಾತ್ರ ಬರುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೋದು ಆಮೇಲೆ ಕಂಪ್ಲೀಟ್ ಪ್ಯೂರ್ ಮೆಟಲ್ ಬಂಪರ್ಸು ಸೊ ಇದೇ ರೀತಿ ನಿಮ್ಮ ಗಾಡಿ ಕೂಡ ಮಾಡಿಫಿಕೇಷನ್ ಮಾಡಬೇಕು ಏನೇ ಇದ್ದರೂ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು